ಕಾರ್ಯಕರ್ತರ ಮತ್ತು ಆತ್ರ ಸಭೆಯನ್ನು ಕೂಡ ಮಾಡೋರಿದ್ದಾರೆ. ಜೊತೆಗೆ ಒಂದು ಮೈಸೂರು ಭಾಗದಲ್ಲೂ ಸಭೆ ಮಾಡೋದ್ರ ಮೂಲಕ ಮತ್ತು ಉತ್ತರ ಕರ್ನಾಟಕದಲ್ಲೂ ಒಂದು ರೀತಿಯ ಸಭೆ ಮಾಡೋದ್ರ ಮೂಲಕ ಮತ್ತು ಬೆಂಗಳೂರಿನಲ್ಲೂ ಆಪ್ತರ ಒಂದು ಸಭೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದಾರೆ. ಏನು ದೇವೇಗೌಡರು ಒಂದು ಮಧ್ಯಂತರ ಚುನಾವಣೆ ಬರುತ್ತೆ ಅಂತಕ್ಕಂಥ ಒಂದು ಹೇಳಿಕೆ ನೀಡಿದ್ರು, ಇದು ಎಲ್ಲೋ ಒಂದ್ ಕಡೆ ನಿಜ ಆದರೂ ಆಗ್ಬೋದು, ಆ ಒಂದು ನಿಟ್ಟಿನಲ್ಲಿ ನಾವು ತಯಾರಾಗಿರೋಣ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಸಿದ್ದರಾಮಯ್ಯ ಅವರು ಬಂದಿರಬಹುದು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಉತ್ತರ ಮತ್ತು ದಕ್ಷಿಣದಲ್ಲೂ ಕೂಡ ಒಂದು ಸಜ್ಜಾಗ್ತಾ ಇರತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಇದೆ. ಎಸ್ ಶ್ರೀನಿವಾಸ ಕಟ್ಟಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತೋರಿಸ್ತಾ ಇರುವಂತದ್ದು, ಇಲ್ಲಿ ಜೆಡಿಎಸ್ ನಿಂದಲೂ ಕೂಡ ಎಲೆಕ್ಷನ್ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದೇಳ್ತಾ ಇದೆ. ಮಧ್ಯಂತರ ಚುನಾವಣೆ ಮಾತನಾಡಿದ್ರು ದೇವೇಗೌಡರು, ಗೌಡರ ಹೇಳಿಕೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಜೆಡಿಎಸ್ ನ ನಾಯಕರು. ಯಾಕೆಂದ್ರೆ ದೇವೇಗೌಡರ ಹೇಳಿಕೆ ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಹಳೆ ಮೈಸೂರು ಭಾಗದಲ್ಲಿ ನಿಖಿಲ್ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆಂಧ್ರ ಸಿಎಂ ಜಗನ್ ರೀತಿ ನಿಖಿಲ್ ಪಾದಯಾತ್ರೆಯನ್ನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರಾ ಅನ್ನುವ ಪ್ರಶ್ನೆನೂ ಕೂಡ ಎದ್ದಿದೆ. ಪಾದಯಾತ್ರೆ ಮೂಲಕ ನಿಖಿಲ್ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಅಂತ ಇಲ್ಲಿ ಜೆಡಿಎಸ್ ನಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಆಗ್ತಾ ಇದೆ. ದಿಢೀರ್ ಪಾದಯಾತ್ರೆ ನಿರ್ಧಾರ ಮಾಡಿದ್ದಾದ್ರೂ ಯಾಕೆ ನಿಖಿಲ್ ಜೂನ್ 27 ಪಾದಯಾತ್ರೆ ಬಗ್ಗೆ ನಿಖಿಲ್ ಸಭೆಯನ್ನ ಕೂಡ ಕರೆದಿದ್ದಾರೆ? ನಿಖಿಲ್ ಪಾದಯಾತ್ರೆ ಉದ್ದೇಶ ಮಧ್ಯಂತರ ಚುನಾವಣೆನ ಅನ್ನುವ ಪ್ರಶ್ನೆನೆ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಯಾವುದೇ ಒಂದು ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ, ಯಾವುದೇ ಪಕ್ಷ ಪಾದಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ, ಅದು ಎಲೆಕ್ಷನ್ಗೆ ಇನ್ನೇನು ಸ್ವಲ್ಪ ದಿನಗಳ ಕಾಲ ಇರುವಂತಹ ಸಂದರ್ಭದಲ್ಲಿ ಜನರನ್ನ ಸೆಳೆಯುವ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನ ಮಾಡ್ತಾರೆ. ಸೊ ಮಧ್ಯಂತರ ಚುನಾವಣೆ ಬಾಂಬ್ ಒಂದ್ ಕಡೆ ಆದ್ರೆ, ಈಗ ಪಾದಯಾತ್ರೆ ಮಾಡೋದು ಮುಂದಾಗಿರೋದು ನೋಡ್ತಾ ಇದ್ರೆ, ಜೆಡಿಎಸ್ ಇಲ್ಲಿ ಮಧ್ಯಂತರ ಚುನಾವಣೆಗೆ ಪಕ್ಷವನ್ನ ಸಜ್ಜು ಮಾಡುವ ನಿಟ್ಟಿನಲ್ಲಿ ರೆಡಿ ಆಗೋದಕ್ಕೆ ಮುಂದಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹಳಕಟ್ಟಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಶ್ರೀನಿವಾಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ದೇವೇಗೌಡರು ಮಧ್ಯಂತರ ಚುನಾವಣೆಯ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿಖಿಲ್ ಹೊರಟಿರುವಂತದ್ದು. ಪಾದಯಾತ್ರೆ ಅಂತ ಬಂದಂತಹ ಸಂದರ್ಭದಲ್ಲಿ, ಚುನಾವಣೆಗೆ ಇನ್ನ ಸ್ವಲ್ಪ ದಿನಗಳ ಕಾಲ ಇರುವಂತಹ ಸಂದರ್ಭದಲ್ಲಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಆ ಪ್ಲಾನ್ ಈಗ ನೋಡ್ತಾ ಇದ್ರೆ ಜೆಡಿಎಸ್ ನಲ್ಲಿ ಆಗ್ತಾ ಇರೋದು, ಮಧ್ಯಂತರ ಚುನಾವಣೆ ಹಾಗಾದ್ರೆ ಫಿಕ್ಸಾ ಅಂತ. ಖಂಡಿತವಾಗಿಯೂ ಪೃಥ್ವಿರಾಜ್, ಅಂತ ಒಂದು ಅಭಿಪ್ರಾಯಕ್ಕೆ ಜೆಡಿಎಸ್ ಮುಖಂಡರು ಕೂಡ ಬಂದಿದ್ದಾರೆ. ಆದ್ರೆ ಈ ಎಲ್ಲ ಬೆಳವಣಿಗೆಯನ್ನ ನೋಡಿದಾಗ, ಅದರಲ್ಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ರಾಜಕೀಯ ಅನುಭವವನ್ನ ಹಿನ್ನೆಲೆಯಾಗಿ ಇಟ್ಕೊಂಡೇ ದೇವೇಗೌಡರು ಮಧ್ಯಂತರ ಚುನಾವಣೆ ಬರೋದು ಫಿಕ್ಸ್ ಅಂತಕ್ಕಂಥ ಒಂದು ಹೇಳಿಕೆ ನೀಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿನೇ ಒಂದು ಪಕ್ಷ ಸಂಘಟನೆಗೆ ಒಂದು ಜೆಡಿಎಸ್ ಮುಖಂಡರು ಕೂಡ ಸಜ್ಜಾಗಿದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಇಂಥ ಒಂದು ಮಧ್ಯಂತರ ಚುನಾವಣೆಯ ಬಾಂಬನ್ನು ಹಾಕ್ತಾ ಹಾಕ್ತಾನೆ. ಬೆಂಗಳೂರಿನಲ್ಲಿ ವಿವಿಧ ಸಣ್ಣ ಪುಟ್ಟ ಸಮುದಾಯಗಳ ಒಂದು ಸಮಾವೇಶಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಪರಾಜಿತಗೊಂಡಿರತಕ್ಕಂತಹ ಒಂದು ತಮ್ಮ ಮುಖಂಡರ ಒಂದು ಸಭೆಯನ್ನ ಸಮಾರಂಭಗಳನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ, ಎಲ್ಲೋ ಒಂದ್ ಕಡೆ ದೇವೇಗೌಡರು ಕೂಡ ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ. ಜೊತೆಗೆ ದೇವೇಗೌಡರ ಮೊಮ್ಮಗಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪಾದಯಾತ್ರೆಯನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿನೇ ಅವರು ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಜೂನ್ 27 ಪಾದಯಾತ್ರೆ ಸಂಬಂಧಪಟ್ಟಂಗೆ ಜೆಡಿಎಸ್ ಮುಖಂಡರ ಸಭೆಯನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಮತ್ತೊಂದು ನಿಟ್ಟಿನಲ್ಲಿ ಏನು ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಇಮೇಜ್ಗೆ ಸ್ವಲ್ಪ ಡ್ಯಾಮೇಜ್ ಏನಾಗಿತ್ತು, ಆ ಡ್ಯಾಮೇಜ್ ಅನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಆ ಒಂದು ಭಾಗದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಮುಂದಾಗಿದ್ರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಬೀದರ್ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಈ ಭಾಗದಲ್ಲಿ ಜೆಡಿಎಸ್ ಈ ಹಿಂದೆ ಸಾಕಷ್ಟು ಭದ್ರಕೋಟೆ ಆಗಿತ್ತು. ಸಾಕಷ್ಟು ಜನ ಶಾಸಕರು ಕೂಡ ಆ ಭಾಗದಿಂದ ಗೆದ್ದುಕೊಂಡು ಬರ್ತಾ ಇದ್ರು. ಆ ನಿಟ್ಟಿನಲ್ಲಿ ಇದೀಗ ಪಕ್ಷ ಆ ಒಂದು ಭಾಗದಲ್ಲಿ ಪಕ್ಷದ ಇಮೇಜ್ಗೆ ಸ್ವಲ್ಪ ಧಕ್ಕೆ ಆಗಿದೆ, ಅದನ್ನ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಚಿಂತನೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಂದಿದ್ದು, ಆ ಭಾಗದಲ್ಲಿನೇ ಒಂದು ಗ್ರಾಮ ವಾಸ್ತವ್ಯ ಮಾಡೋದ್ರ ಮೂಲಕ ಮತ್ತೆ ತಮ್ಮ ಮತ್ತು ಪಕ್ಷದ ಇಮೇಜ್ ಅನ್ನ ಜಾಸ್ತಿ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದು. ಮತ್ತು ಚುನಾವಣೆ ಬಂದಿದ್ದೆ ಆದಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಪಕ್ಷಕ್ಕೆ ಗೇನ್ ಆಗಿದ್ದೆ ಆದಲ್ಲಿ, ಆ ಭಾಗದಲ್ಲಿ ಕೆಲವಷ್ಟು ಶಾಸಕರು ಆರಿಸಿ ಬಂದಿದ್ದೆ ಆದಲ್ಲಿ ನಾವು ಈಸಿಯಾಗಿ ಮತ್ತೆ ಅಧಿಕಾರವನ್ನು ಹಿಡಿಬಹುದು ಅಂತಕ್ಕಂಥ ಒಂದು ಮನೋಭಾವನೆ ಜೆಡಿಎಸ್ ಮುಖಂಡರದಾಗಿದೆ. ಈಗ ಆಲ್ರೆಡಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ, ಹೈದರಾಬಾದ್, ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಪಕ್ಷವನ್ನು ಬಲಿಷ್ಠ ಮಾಡಿದ್ದೆ ಆದಲ್ಲಿ